ಈ ಪಾಡ್ಕಾಸ್ಟ್ನ ಕೊನೆ 5 ನಿಮಿಷ ನಮ್ಮ ಅತಿಥಿ ಒಂದು ಹಾಡು ಹಾಡ್ತಾರೆ. ಕಣ್ಮುಚ್ಕೊಂಡು ಆ ಹಾಡನ್ನ ಕೇಳಿದ್ರೆ ಬಹುಶಃ ನಾವು ಈ ಪಾಡ್ಕಾಸ್ಟ್ ಮಾಡಿದ ಉದ್ದೇಶದ ಅರ್ಥ ನಿಮ್ಗಾಗುತ್ತೆ. ಇವತ್ತು ನಮ್ ಜೊತೆಗಿದ್ದಾರೆ ಪ್ರಿಯಮುಧ ಅವರು. ಸಂಗೀತವನ್ನ ಲೈಫ್ ಕೋಚಿಂಗ್ ನ ಜೊತೆಗೆ ಬೆರೆಸಬೇಕು ಅನ್ನೋ ಉದ್ದೇಶವನ್ನ ನಾನು ವ್ಯಕ್ತಪಡಿಸಿದಾಗ ನನ್ಗೆ ಸಿಕ್ಕದ್ದು ತುಂಬಾ ನೋಗಳು, ತುಂಬಾ ಆಗಲ್ಲಗಳು. ಅದೆಲ್ಲವನ್ನು ಮೀರಿ ಮತ್ತೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದೀವಿ. ನಾನು ಗುಣೇಶ್ ಭಾರತೀಯ. ಪ್ರಿಯಮುಧ, ತುಂಬಾ ಧನ್ಯವಾದ ನಮ್ಮ ಕೋರಿಕೆನ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ತೆ. ನಾನು ಚಿಕ್ಕವನಿದ್ದಾಗ ನಮ್ಮ ಸರ್ ಒಬ್ಬರಿಗೆ ಕೇಳಿದೆ, ಸರ್ ಕಲೆಯ ಉದ್ದೇಶ ಏನು? ಅದಕ್ಕೆ ಅವ್ರು ಹೇಳಿದ್ರು, ಕಲೆ ಮನುಷ್ಯನ ಜೀವನವನ್ನ ಒಂದು ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ. ನಾನ್ ಕೇಳ್ದೆ, ಹೇಗೆ? ನೋಡಪ್ಪ, ಕಲೆ ನಿನ್ನ ಬೇರೆ ಬೇರೆ ಕೆಟ್ಟ ಕೆಲಸಗಳಿಂದ ದೂರ ಇಡುತ್ತೆ. ಅಲ್ಲ ಸರ್, ಕಲೆಗೂ ಕೆಟ್ಟ ಕೆಲ್ಸಕ್ಕೂ ನಂಗೆ ಅರ್ಥ ಆಗ್ತಾ ಇಲ್ಲ ಲಾಜಿಕ್. ಅದಕ್ಕೆ ಅವ್ರು ಹೇಳಿದ್ರು, ಕಲೆಯನ್ನ ನೀನ್ ಕಲಿಬೇಕು ಅಂದ್ರೆ ತುಂಬಾ ಸಮಯವನ್ನ ಅದಕ್ಕೋಸ್ಕರ ವ್ಯಯಿಸ್ಬೇಕಾಗತ್ತೆ, ಹಾಗೆ ನಿನ್ಗೆ ಅಂತ ಸಿಗುವಂತಹ ಸಮಯ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ನೀನು ಬೇರೆ ಬೇರೆ ಕೆಟ್ಟ ಆಲೋಚನೆಗಳಿಗೆ, ಕೆಟ್ಟ ಕೆಲಸಕ್ಕೆ ಕೈ ಹಾಕಕ್ ಹೋಗಲ್ಲ. ನೀವೊಬ್ಬ ಶಾಸ್ತ್ರೀಯ ಸಂಗೀತವನ್ನ ಕಲ್ತಿರುವಂತಹವರು, ನೀವು ಈ ವಿಷಯದ ಬಗ್ಗೆ ಮತ್ತೆ ನನ್ನ ಗುರುಗಳ ಈ ಸನ್ನಿವೇಶದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ಹೇಳ್ತಿರೋದು ಖಂಡಿತವಾಗಿಯೂ ಕರೆಕ್ಟ್. ನಾನು ತುಂಬಾ ಫೋರ್ಸ್ಫುಲ್ಲಿ, ಅಥವಾ ನನ್ನ ಅಪ್ಪ ಅಮ್ಮ ಒತ್ತಾಯ ಮಾಡಿದಕ್ಕೋಸ್ಕರ ಕ್ಲಾಸಿಕಲ್ ಮ್ಯೂಸಿಕ್ ಅಥವಾ ಶಾಸ್ತ್ರೀಯ ಸಂಗೀತವನ್ನು ಕಲಿಕೆ ಸ್ಟಾರ್ಟ್ ಮಾಡಿರುವಂತದ್ದು. ಯಾವಾಗ ಶಾಸ್ತ್ರೀಯ ಸಂಗೀತ ಕಲ್ತನೋ, ಮನೆಯಲ್ಲಿ ಅಮ್ಮನ ಮಧ್ಯೆ ಅಥವಾ ನಾನು ಮತ್ತೆ ಅಪ್ಪ ಅಮ್ಮ ಜಗಳಾದಾಗ ಕೋಪ ಬರ್ತದೆ, ಸಹಜ. ಆ ಕೋಪ ಬಂದಾಗ ನಾನು ಏನ್ ಮಾಡ್ತೇನೆ ಅಂದ್ರೆ, ರೂಮಿಗೆ ಹೋಗಿ ಬಾಗಿಲಾಕಿ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಹೊರತು ಇನ್ನೊಬ್ಬರ ಮೇಲೆ ಕೋಪ ತೋರಿಸ್ಲಿಕ್ಕೆ ಹೋಗುದಿಲ್ಲ. ನೀವು ಏನ್ ಹೇಳಿದ್ರಿ, ಕೆಟ್ಟ ಕೆಲಸದಿಂದ ದೂರ ಇಡ್ತದೆ ಅಂತ. ಹೀಗೆ ಆ ಕೋಪವನ್ನು ನಾನಿಲ್ಲದ್ರೆ ಇನ್ನೊಬ್ಬರ ಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದ್ದೆ. ಯಾವುದೇ ಕಲೆಯಾಗ್ಲಿ, ಒಂದು ಮನುಷ್ಯನ ಜೀವನದಲ್ಲಿ ಆಗುವ ಗೊಂದಲಗಳಿರ್ಲಿ, ಏರುಪೇರಿರ್ಲಿ, ಅಥವಾ ಅದೆಲ್ಲವನ್ನು ಒಂದು ಸೈಡ್ ಅಲ್ಲಿ ಬಿಟ್ಟು ಬಿಟ್ಟು ಸ್ವಸ್ಥವಾಗಿ ಒಬ್ನನ್ನು ಮಾಡ್ತದೆ ಅಂದ್ರೆ ಅದು ಕಲೆ. ಖಂಡಿತವಾಗಿಯೂ ಆ ಕಲೆ ಒಂದು ಸಾಧನವಾಗಿಯೇ ಇರ್ತದೆ. ನಾವು ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುದನ್ನ ಉದಾಹರಣೆ ಆಗಿ ಕೊಟ್ಟು. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ನಿಮ್ಗೆ ಕಲೆ ಸಹಾಯ ಮಾಡಿದೀಯಾ ಅಂತ ನಾನ್ ಕೇಳಿದ್ರೆ ನಿಮ್ ಉತ್ತರ ಏನಿರ್ಬೋದು? ಖಂಡಿತವಾಗಿಯೂ ಹೌದು. ಈಗ ಯಾರಿಗೂ ಕೋಪ ಬರ್ತದೆ, ಅಥವಾ ಈಗ ನಾರ್ಮಲ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಆಫೀಸ್ ಪ್ರೆಷರ್ ಇರ್ತದೆ. ಅಂತಹ ಆಫೀಸ್ ಪ್ರೆಷರ್ ಇರುವಾಗ ಅವ ಆಫೀಸಿಂದ ಮನೆಗೆ ಬಂದು ಸಂಗೀತ ಕೇಳುವ ಮೂಲಕ ರಿಲ್ಯಾಕ್ಸೇಷನ್ ಸಿಗ್ತದೆ. ಹೀಗೆ ಹೇಳ್ಬೋದು, ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಂಗೀತ ಒಂದು ಮಾಧ್ಯಮ ಆಗಿದೆ ಅಂತ. ಇನ್ನೊಂದು, ಕಲಾವಿದನ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದ್ರು ಅವ ಅದನ್ನು ಸಂಗೀತದ ಮೂಲಕ ಅಥವಾ ಯಾವುದೇ ಕಲೆಯ ಮೂಲಕ ಕಲಾ ಮಾತೆಗೆ ಅದನ್ನು ಏನು ಅರ್ಪಿಸ್ತಾನೆ, ಅಥವಾ ತನ್ನ ಬೇಡಿಕೆಗಳನ್ನು ಹೇಳಿಕೊಳ್ತಾನೆ. ಈಗ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡ್ತೇವೆ. ಕೆಲವೊಮ್ಮೆ ಏನೋ ಬೇಸರ ಆದಾಗ ಬರ್ತದೆ, ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಈ ತರ. ಅದು ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಥವಾ ಹೇಳಿಕೊಳ್ಳಿಕ್ಕೆ ಒಂದು ಮಾಧ್ಯಮವೇ ಅಂತಲೇ ಹೇಳ್ಬೋದು. ಮತ್ತೆ ಯಾರು ತನ್ನ ನಿಜ ಜೀವನದಲ್ಲಿ ಅಥವಾ ದಿನಚರಿಯಲ್ಲಿ ಒಂದು ಕಲೆಗೆ ಒಂದು ಟೈಮ್ ಅನ್ನು ಫಿಕ್ಸ್ ಮಾಡಿರ್ತಾನೋ, ಅವನ ದಿನಚರಿ ಫುಲ್ ವ್ಯವಸ್ಥಿತವಾಗಿರ್ತದೆ. ಕಲೆ ಅಂತ ಹೇಳುದು ನಮ್ಮನ್ನೊಂದು ದೃಢರನ್ನಾಗಿ ಮಾಡ್ತದೆ. ಮನಸ್ಸು ಹತೋಟಿಗೆ ಸಿಗ್ಬೇಕಂದ್ರೆ ಭಾವನೆಗಳನ್ನ ವ್ಯಕ್ತಪಡಿಸೋದು ತುಂಬಾ ಮುಖ್ಯ. ಈ ಭಾವನೆಯನ್ನ ವ್ಯಕ್ತಪಡಿಸುವ ಕ್ರಿಯೆ ಎಷ್ಟೋ ಜನರಿಗೆ ಸಾಧ್ಯ ಆಗದೆ ಅವರು ತಮ್ಮಲ್ಲೇ ಕೊರಗ್ತಾ ಇರ್ತಾರೆ. ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದೊಳ್ಳೆ ಮಾಧ್ಯಮ ಅದು ಕಲೆ, ಸಂಗೀತ. ನಾನು ಶಾಸ್ತ್ರೀಯವಾಗಿ ಸಂಗೀತ ಕಲ್ತವನಲ್ಲ ಪ್ರಿಯ. ನಾನು ಹಾಡಬಹುದು, ಏನೇ ಮಾಡಬಹುದು ಸಂಗೀತದಲ್ಲಿ, ಶಾಸ್ತ್ರೀಯವಾಗಿ ಸಂಗೀತ ಕಲ್ತವನಲ್ಲ. ನನ್ಗೆ ಕಂಪೋಸಿಷನ್ ಹೇಳಿಕೊಟ್ಟ ನನ್ನ ಗುರುಗಳು MS ಗಿರಿಧರ್ ಸರ್ಗೆ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಈ ಎಪಿಸೋಡ್ ಅನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ ದೇವಕಿಯ ಜೊತೆ ಯಶೋಧೆಯನ್ನು ಕೃಷ್ಣನ ತಾಯಿ ಅಂತ ಹೇಳಿಕೊಟ್ಟಿದೆ. ಇನ್ನ 16 ಪೀಳಿಗೆಗಳಿಗೂ ಅದೇ ಮಾತನ್ನ ಹೇಳುತ್ತೆ ಸತ. ಕಲಾವಿದ ಆದವನು, ಒಬ್ಬ ಸಂಗೀತಗಾರ ಆದವನು ತನ್ನ ಕಲೆಯನ್ನ
ತಾಯಿಯ ಸಮಾನದಲ್ಲಿ ಇಟ್ಟು ಅದಕ್ಕೆ ಪೂಜ್ಯ ಸ್ಥಾನವನ್ನ ಕೊಡ್ತಾನೆ, ಅಷ್ಟೇ ಗೌರವವನ್ನ ಕೊಡ್ತಾನೆ. ಈ ವಿಚಾರವಾಗಿ ನೀವೇನ್ ಹೇಳಬೇಕು ಇಷ್ಟಪಡ್ತೀರಾ? ನನ್ನ ಪ್ರಕಾರ ಕಲೆಯನ್ನು ತಾಯಿಗೆ ಸಮಾನ ಅಂತ ಹೇಳುವ ಬದಲು ಕಲೆಯೇ ತಾಯಿ ಅಂತ ನಾವು ತಿಳ್ಕೊಳ್ವ. ಯಾರು ನಮ್ಮನ್ನು ಪೋಷಿಸ್ತಾರೋ ಅವರು ತಾಯಿ. ಆದ ಕಾರಣ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಶ್ಲೋಕ ಬಂದಿರುವಂತದ್ದು. ಕಲಾವಿದನನ್ನು ಕಲೆ ಪೋಷಿಸ್ತದೆ, ಆದ ಕಾರಣ ಕಲೆಯಲ್ಲಿ ತಾಯಿ ಆಗ್ತದೆ. ಕಲಾವಿದ ಕಲೆಯನ್ನು ಅಭ್ಯಾಸಿಸುವಾಗ ಮತ್ತು ಅದನ್ನು ಪ್ರಯೋಗಿಸುವಾಗ ಕಲಾಮಾತೆಗೆ ಸಂಪೂರ್ಣವಾಗಿ ಶರಣಾಗ್ತಾನೆ. ಉದಾಹರಣೆಗೆ ಸಣ್ಣ ಮಗು ತಾಯಿಯ ಏನು ತಾಯಿ ಹಾಡುವ ಜೋಗುಳವನ್ನು ಕೇಳಿ ಹೇಗೆ ಸುಖ ನಿದ್ರೆಗೆ ಶರಣಾಗ್ತದೋ ಅದೇ ತರ ಈಗ ನಾವು ಕೂಡ ಸಂಗೀತವನ್ನು ಕೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ತೇವೆ. ಆದ ಕಾರಣ ಅಲ್ಲಿ ಕಲೆ ತಾಯಿಯಾಗಿ ಬಿಡ್ತಾಳೆ. ಇನ್ನು ನೃತ್ಯಗಾರರ ಒಂದು ಏನು ಡ್ಯಾನ್ಸಸ್ ಅನ್ನು ನಾವು ಇಲ್ಲಿ ಉದಾಹರಣೆ ತಗೊಂಡ್ರೆ ಅವರು ಖುಷಿಯಾದಾಗ ನೃತ್ಯ ಮಾಡ್ತಾರೆ, ಬೇಸರ ಆದಾಗ ಅವರ ಎಕ್ಸ್ಪ್ರೆಷನ್ಸ್ ನ ಮೂಲಕ ಅದನ್ನು ಪುನಃ ಏನು ಹೇಳಿಕೊಳ್ತಾರೆ. ಯಾವ ರೀತಿ ನಾವು ನಮ್ಮ ಕಷ್ಟಗಳನ್ನು ತಾಯಿಯ ರೀತಿ ಹೇಳಿಕೊಳ್ತೇವೋ ಅದೇ ರೀತಿ ನಮ್ಮ ಕಷ್ಟಗಳನ್ನು ನಾವು ಸಂಗೀತ ನೃತ್ಯಗಳ ಮೂಲಕ ಕಲೆಯನ್ನೇ ಪುನಃ ಅನುಸರಿಸುತ್ತೇವೆ. ಈಗ ನಮ್ಮ ಕಾಮನ್ ಮಾತೇನಂದ್ರೆ ವಿ ಟೇಕ್ ಅವರ್ ಮದರ್ಸ್ ಫಾರ್ ಗ್ರಾಂಟೆಡ್ ಅಂತ. ನಾವ್ ಏನೇ ಕೆಲಸ ಆಗ್ಬೇಕಾದ್ರೂ ಅಮ್ಮನ ಹತ್ರ ಅಮ್ಮ ನಂಗೆ ಅದು ಮಾಡಿಕೊಡು, ನೀನ್ ಇದು ಮಾಡ್ಲೇಬೇಕು, ಹೀಗೆ ಮಾಡು ಅಂತ ಹೇಳಿಯೇ ಹೇಳ್ತೇವೆ. ಅದೇ ತರ ನಾವು ಸಂಗೀತವನ್ನು ಕೂಡ ಅಥವಾ ಸಂಗೀತ ಅಲ್ಲ ಯಾವುದೇ ಕಲೆಯನ್ನು ಕೂಡ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಅದ್ರ ಹತ್ರ ನಾವು ಪರ್ಮಿಷನ್ ಕೇಳಲಿಕ್ಕೆ ಹೋಗುದಿಲ್ಲ, ನಾನು ಹೀಗೆ ಹಾಡ್ತೇನೆ ಸರಿ ಇದ್ರೆ ಕಲೆ ನಮ್ಮನ್ನು ಪೋಷಿಸ್ತದೆ. ಯಾವ ರೀತಿ ನಮ್ಮ ತಾಯಿ ನಮ್ಮೊಳಗಿನ ಒಂದು ಹಿಡನ್ ಟ್ಯಾಲೆಂಟ್ ಅನ್ನು ಹೊರಗೆ ತರ್ತಾಳೋ ಅದೇ ರೀತಿ ಸಂಗೀತ ಅಥವಾ ಯಾವುದೇ ಕಲೆ ಇರ್ಬೋದು ಅದನ್ನು ಅಭ್ಯಾಸ ಮಾಡುವ ಮೂಲಕ ನಮ್ಮ ಕ್ರಿಯಾಶೀಲತೆ ಹೊರಗೆ ಬರ್ತದೆ. ಕಲೆಯೇ ತಾಯಿಯಾಗಿ ಬಿಡ್ತಾಳೆ. ತಾಯಿ ಬೇರೆ ಅಲ್ಲ, ಕಲೆ ಬೇರೆ ಅಲ್ಲ, ಎರಡೂ ಒಂದೇ ಆಗಿಬಿಡ್ತದೆ. ಖಂಡಿತವಾಗ್ಲೂ ನಾನು ಈಗ ಗಿರಿಧರ್ ಐತಾಳ್ ಅಂತ ನನ್ನ ಗುರುಗಳ್ ಅಂತ ಹೇಳ್ದೆ, ಅವರು ಒಂದ್ ಮಾತ್ ಹೇಳಿದ್ರು. ಒಬ್ಬ ಸಾಹಿತ್ಯ ಬರೀತಾನಂತೆ, ಆ ಬರಹಗಾರನಿಗೆ ಅವನ್ ಬರೆದ ಸಾಹಿತ್ಯ ಅವನ್ ಮಗು ತರ, ಅವನ್ ಅದನ್ನ ಹುಷಾರಾಗಿ ತಗೊಂಡೋಗಿ ಒಬ್ಬ ಸಂಗೀತಗಾರನ ಹತ್ರ ಕೊಡ್ತಾನೆ, ಅವನ್ ಅದಕ್ಕೆ ಸಂಯೋಜನೆಯನ್ನ ರೂಪಿಸ್ತಾನಂತೆ, ಆ ಸಂಯೋಜನೆ ಅವನಿಗೆ ಮಗುವಂತೆ, ಅವನು ಆ ಮಗುನ ಹುಷಾರಾಗಿ ತಗೊಂಡೋಗಿ ಒಬ್ಬ ಗಾಯಕನ ಹತ್ರ ಕೊಡ್ತಾನಂತೆ, ಆ ಗಾಯಕ ಆ ಸಂಯೋಜನೆಯನ್ನ ತುಂಬಾ ಸುಂದರವಾಗಿ ಹಾಡ್ತಾನಂತೆ, ಆ ಹಾಡು ಅವನಿಗೆ ಮಗುವಂತೆ, ಅದನ್ನ ಅವನು ತಗೊಂಡ್ ಹೋಗಿ ಹುಷಾರಾಗಿ ಜನರ ಕೈಯಲ್ಲಿ ಕೊಡ್ತಾನಂತೆ. ಇದು ನನ್ ಗುರುಗಳು ನನ್ಗೆ ಸಂಯೋಜನೆಯನ್ನ ಹೇಳಿ ಕೊಡುವಾಗ ಹೇಳಿದ ಒಂದು ಘಟನೆ. ಇದ್ರ ಜೊತೆಗೆ ನೀವು ಒಂದು ಉದಾಹರಣೆ ಕೊಟ್ರಿ, ತಾಯಿ ಜೋಗಳವನ್ನ ಕೇಳ್ತಾ ಮಗು ಮೈಮರೆಯತ್ತೆ ಅಂತ. ಅತಿಶಯೋಕ್ತಿ ಅಲ್ಲ, ಆದ್ರೆ ನಿಜವಾಗ್ಲೂ ನನ್ಗೆ ಒಂದ್ಸರಿ ಕೈಯಲ್ಲಿ ಬುಕ್ ಕೊಟ್ಬಿಟ್ಟು ಜಸ್ಟ್ ಒಂದು ಇವ್ಯಾಲ್ಯೂಯೇಷನ್ಗೋಸ್ಕರ ಒಂದ್ ಮಾರ್ಕ್ಸ್ ಹಾಕೋದಕ್ಕೆ ಅಂತ ಕೂರ್ಸಿದ್ರು. ಆಗ ನಾನ್ ನೀವು ಹಾಡೋದನ್ ಕೇಳ್ದೆ, ನಿಮ್ ಹಾಡ್ ಮುಗಿದ್ಮೇಲೆ ನನ್ಗೆ ನೆನ್ಪಾಯ್ತು, ಹೌದಲ್ಲ ಏನೋ ಬರಿಬೇಕಲ್ಲ ಇಲ್ಲಿ, ನಿಜವಾಗ್ಲೂ ಕಳ್ದು ಹೋಗ್ಬಿಟ್ಟಿದೆ. ಸೊ ಅದು ಒಂದ್ ಕಾರಣ ಆಗಿರ್ಬೋದು. ಮುಂದೆ ಪ್ರಿಯಮದ ಕೆಲವು ಪ್ರಶ್ನೆಗಳಿವೆ. ಒಂದು ಪ್ರಶ್ನೆ, ಶಾಸ್ತ್ರೀಯ ಸಂಗೀತ ಅನ್ನೋದು ತೀರಾ ಸಾಮಾನ್ಯ ವರ್ಗಕ್ಕೆ ಅರ್ಥ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ, ಇದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಮಾತನ್ನು ನಾನು ಶಾಸ್ತ್ರೀಯ ಸಂಗೀತ ಕಲಿಯುವವಳಾದ ಕಾರಣ ಖಂಡಿತವಾಗಿ ಒಪ್ಪಿಕೊಳ್ಳೋದಿಲ್ಲ. ಅದೇನಾಗಿ ಬಿಟ್ಟಿದೆ ಅಂದ್ರೆ ಇಷ್ಟೇ ಶಾಸ್ತ್ರೀಯ ಸಂಗೀತ, ಅದಕ್ಕಿಂತ ಹೊರಗೆ ಏನೂ ಇಲ್ಲ ಅಂತೊಂದು ಮೈಂಡ್ ಸೆಟ್ ಜನಸಾಮಾನ್ಯರಲ್ಲಿ ಬಂದು ಬಿಟ್ಟಿದೆ. ಈಗ ಶಾಸ್ತ್ರೀಯ ಸಂಗೀತ ಅಂತ ಹೇಳುವಂತದ್ದು ಒಂದು ಶಾಸ್ತ್ರ. ಯಾವುದೇ ಶಾಸ್ತ್ರ ಆದ್ರೂ ಅದನ್ನು ಏಕಾಏಕಿಯಾಗಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಏಕಾಏಕಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ನಿರಂತರವಾಗಿ ಅದನ್ನು ಅಧ್ಯಯನ ಮಾಡುವ ಮೂಲಕ ಮಾತ್ರ ಅದು ಒಬ್ನಿಗೆ ಇಷ್ಟ ಆಗ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಭಜನೆ, ಭಕ್ತಿಗೀತೆ, ಚಿತ್ರಗೀತೆ ಅಥವಾ ದೇವರ ನಾಮ ಇರ್ಬೋದು, ಇದೆಲ್ಲವೂ ಕೂಡ ಜನಸಾಮಾನ್ಯರು ಇಷ್ಟಪಡ್ತಿರುವಂಥದ್ದು. ಇದೆಲ್ಲ ಕೂಡ ಶಾಸ್ತ್ರೀಯ ಸಂಗೀತದ ಆಧಾರದಲ್ಲಿ ಇದೆ ಅಂತ ಹೇಳುವುದನ್ನು ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ ಆಗ ಶಾಸ್ತ್ರೀಯ ಸಂಗೀತ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟದ ವಿಷಯವೇ ಅಲ್ಲ. ಈಗ ನಾನು ಸಣ್ಣ ಮಗು ರೈಮ್ಸ್ ಹಾಡ್ತದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ, ಅದಕ್ಕೆ ಗೊತ್ತಿರುವುದಿಲ್ಲ ಅದು ಕ್ಲಾಸಿಕಲ್ ಬೇಸ್ ಅಲ್ಲಿದೆ, ಶಾಸ್ತ್ರೀಯ ಸಂಗೀತ ಬೇಸ್ ಅಲ್ಲಿದೆ. ಯಾವಾಗ ಅದು ಸಂಗೀತ ಕಲಿತದ್ದು ಆ ಟೈಮಲ್ಲಿ
ಆ ಮಗುವಿಗೆ ಅದು ಗೊತ್ತಾಗ್ತದೆ, ಅದು ಶಂಕರಾಭರಣ ರಾಗದಲ್ಲಿ ಸ ಸ ಪ ಪ ದ ದ ಪ ಮಮ ಗ ಗ ರಿ ರಿ ಸ ಹೀಗೆ ಮೂವ್ ಆನ್ ಆಗ್ತದೆ. ಇನ್ನು ಹೀಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ರೆ ವಂದೇ ಮಾತರಂ ದೇಶ ರಾಗದ ಬೇಸಲ್ಲಿ ಇರುವಂತದ್ದು, ಜನಗಣಮನ ಪುನಃ ಶಂಕರಾಭರಣ. ಆದ ಕಾರಣ ಯಾವಾಗ ನಾವು ಕೇಳುವ ಯಾವ ಪದ್ಯ ಉಂಟು ಅಥವಾ ಎಲ್ಲಾ ಪದ್ಯವು ಕ್ಲಾಸಿಕಲ್ ನ ಒಂದು ಆಧಾರದಲ್ಲೇ ಇದೆ ಅಂತ ಯಾವಾಗ ತಿಳ್ಕೊಳ್ತೇವೆ, ಆಗ ಅದು ಇಷ್ಟ ಪಡೋದು ಅಲ್ಲದೆ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಸುಲಭ ಆಗ್ತದೆ. ಪ್ರಾದೇಶಿಕ ಭಾಷೆಯಲ್ಲೇ ಆದಷ್ಟು ಪದ್ಯಗಳನ್ನು ಹಾಡ್ಲಿಕ್ಕೆ, ಮತ್ತೆ ಇನ್ನೊಂದು ಶ್ರೀಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಫ್ಯೂಷನ್ ವರ್ಷನ್ಸ್ ಬಂದಿದೆ. ಈಗ ಈ ಫ್ಯೂಷನ್ ವರ್ಷನ್ಸ್ ಅನ್ನು ಎಷ್ಟೋ ಜನ ಇಷ್ಟಪಟ್ಟು ನಂತರ ಶಾಸ್ತ್ರೀಯ ಸಂಗೀತವನ್ನು ಕಲೀಲಿಕ್ಕೆ ಶುರು ಮಾಡಿದವರು ಇದ್ದಾರೆ, ವಿರೋಧಿಸಿದವರು ಅನೇಕ ಮಂದಿ ಇದ್ದಾರೆ. ಆದ ಕಾರಣ ಶಾಸ್ತ್ರೀಯ ಸಂಗೀತ ಜನಸಾಮಾನ್ಯರಿಗೆ ಅರ್ಥೈಸಿಕೊಳ್ಳಿಕ್ಕೆ ಕಷ್ಟದ ವಿಷಯ ಅಲ್ವೇ ಅಲ್ಲ. ಬಟ್ ನಾವೇನ್ ತಿಳ್ಕೊಳ್ಬೇಕಂದ್ರೆ ಪ್ರತಿಯೊಂದು ಕೂಡ ಶಾಸ್ತ್ರೀಯ ಸಂಗೀತದ ಆಧಾರದಲ್ಲಿ ಇದೆ. ಇದ್ರ ಬಗ್ಗೆ ನನ್ಗೆ ಒಂದು ಪ್ರಶ್ನೆ ಕೂಡ ಇತ್ತು. ಈಗ ನನ್ನನ್ನ ಮರ್ತು ಬಿಡಿ, ನಾನ್ ಇಲ್ಲಿರೋದನ್ನ ಮರ್ತು ಬಿಡಿ. ಒಂದು ಪ್ರಶ್ನೆ ತುಂಬಾ ನೇರವಾಗಿ, ಟು ಬಿ ರೂಡ್ ಎನಫ್, ತುಂಬಾ ನೇರವಾಗಿ ನಿಮ್ಮ ಹತ್ರ ಆ ಪ್ರಶ್ನೆ ಕೇಳ್ತಾ ಇದೆ. ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿಯದೆ ಒಬ್ಬ ವ್ಯಕ್ತಿ ಗಾಯಕ ಅಥವಾ ಸಂಯೋಜಕ ಆಗ್ಬಹುದಾ? ಮಾಡಬಹುದು, ಆದ್ರೆ ಆದ್ರೆ ಅದರ ಪರಿಣಾಮಗಳು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಶಾಸ್ತ್ರೀಯ ಸಂಗೀತವನ್ನು ಕಲಿಯದೆ ರಾಗ ಸಂಯೋಜನೆ ಹಾಡುವುದು ಎಲ್ಲ ಮಾಡ್ಬೋದು. ಆದ್ರೆ ಏನಂದ್ರೆ, ಒಬ್ಬ ಶಾಸ್ತ್ರೀಯ ಸಂಗೀತದ ಜಸ್ಟ್ ಅದ್ರ ಒಂದು ಫ್ರೇಮ್ ಗೊತ್ತಿದ್ರೆ ಆ ಕಂಪೋಸಿಷನ್ ಇನ್ನೂ ಚಂದ ಆಗ್ಲಿಕ್ಕೆ ಅಥವಾ ಏನು ಅದ್ರ ಕ್ವಾಲಿಟಿಯನ್ನು ಹೆಚ್ಚಿಸ್ಬಹುದು. ಪದ್ಯದ ಲಿರಿಕ್ಸ್ ಏನಿರ್ತದೆ ಅದನ್ನ ಅರ್ಥ ಮಾಡಿಕೊಂಡಾಗ ಅದಕ್ಕೆ ಸರಿಯಾಗುವಂತಹ ರಾಗವನ್ನು ಅಳವಡಿಸಿಕೊಳ್ಬಹುದು. ಯಾವುದೋ ಬೇಸರದ ಪದ್ಯ ಇದ್ರೆ ಇವಾಗ ಶುಭ ಪಂತ್ವರಾಳಿ ಮತ್ತೆ ಶಿವರಂಜನಿ ಇಂತಹ ರಾಗಗಳನ್ನ ಹಾಕ್ತಾರೆ. ಇನ್ನದೇ ನಾ ಹೇಳಿದೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇಂತಹ ಖುಷಿ ಕೊಡುವಂತಹ ಪದ್ಯ ಇದ್ರೆ ಇನ್ಯಾವುದೋ ರಾಗಗಳನ್ನು, ಬೆಳಗ್ಗಿನ ಈಗ ಸೂರ್ಯನ ವರ್ಣನೆ ಮಾಡ್ತಾನೆ ಅಂತ ಆದ್ರೆ ಅಲ್ಲಿ ಉದಯ ರಾಗಗಳನ್ನ ಅಳವಡಿಸಿಕೊಳ್ಬಹುದು. ಇದು ಶಾಸ್ತ್ರೀಯ ಸಂಗೀತವನ್ನು ಸ್ವಲ್ಪ ಮಟ್ಟಿಗೆ ಕಲಿಯುವ ಮೂಲಕ ಆದ್ರೂ ಒಬ್ಬ ಕಂಪೋಸರ್ ಆಗ್ಲಿ ಅಥವಾ ಹಾಡುಗಾರನಿಗೆ ಆಗುವ ಉಪಯೋಗಗಳು. ಈಗ ನಾವು ತುಂಬಾ ಜನರನ್ನ ನೋಡ್ಬಹುದು ಶಾಸ್ತ್ರೀಯವಾಗಿನೇ ಪಟ್ಟ ಹಿಡಿದು ಕಲ್ತು ಸಂಯೋಜನೆ ಇಲ್ಲ ಗಾಯನಕ್ಕೆ ಇಳಿಯದೆ ಇರುವಂತಹ ಎಷ್ಟೋ ಜನ ಹಾಡುಗಾರರನ್ನ ಸಂಗೀತ ಸಂಯೋಜಕರನ್ನ ನೋಡ್ಬಹುದು. ಈಗ ನನ್ನ ಪ್ರಶ್ನೆ, ತುಂಬಾ ಕಡೆ ಕೇಳಿದೀನಿ ಶಾಸ್ತ್ರೀಯ ಸಂಗೀತ ಅಳಿವಿನಂಚಿನಲ್ಲಿದೆ ಅನ್ನೋ ಇದೇ ಪದವನ್ನ ಕೂಡ ಕೇಳಿದ್ದೀನಿ, ಶಾಸ್ತ್ರೀಯ ಸಂಗೀತ ಅಳಿವಿನಂಚಿನಲ್ಲಿದೆ ಅಂತ. ಇದಕ್ಕೆ ಕಾರಣ ಏನೂ ಇರಬಹುದು. ಈಗ ಒಂದು ಭಾಷೆ ಇದೆ ಸಂಸ್ಕೃತ, ಅದು ಈಗ ನಾವು ಕನ್ನಡದಲ್ಲಿ ಬೇರೆ ಭಾಷೆಯನ್ನ ಬೆರೆಸಿ ಮಾತಾಡಿದಾಗ ಯಾವ ರೀತಿ ಅದಕ್ಕೆ ಒಗ್ಗಿಕೊಳ್ಳತ್ತೆ, ಆತರ ಒಗ್ಗಿಕೊಳ್ಳದ ಭಾಷೆಗಳಲ್ಲಿ ಒಂದು ಸಂಸ್ಕೃತ. ಶಾಸ್ತ್ರೀಯ ಸಂಗೀತವು ಹಾಗೆ ಅನ್ನುವ ಒಂದು ಭ್ರಾಂತಿ, ಯಾಕೆಂದ್ರೆ ಇಷ್ಟು ದಿನ ಕಂಪೋಸ್ ಮಾಡಿದ್ದ ಅಷ್ಟೇ ಜ್ಞಾನದಲ್ಲಿ ನಾನು ಅದನ್ನ ತಪ್ಪು ಅಂತ ಹೇಳ್ತೀನಿ ಖಂಡಿತವಾಗಿ. ಆದ್ರೆ ಈ ಎಲ್ಲವನ್ನೂ ನೋಡಿನು ಕೆಲವು ವ್ಯಕ್ತಿಗಳ ವಾದ ಇದೆ ಶಾಸ್ತ್ರೀಯ ಸಂಗೀತ ಅಳಿವಿನಂಚಿನಲ್ಲಿದೆ. ಇದು ಖಂಡಿತವಾಗಿಯೂ ಸುಳ್ಳು. ನಾನು ಹೇಳಿದ ಹಾಗೆ ಶಾಸ್ತ್ರೀಯ ಸಂಗೀತ ಅಂತ ಹೇಳುವಂತದ್ದೊಂದು ಶಾಸ್ತ್ರ, ಅದು ಯಾವತ್ತೂ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಏನು ಅಳಿವಿನಂಚಿಗೆ ಹೋಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದೊಂಥರ ತಿರುಗುವ ಚಕ್ರದ ಹಾಗೆ, ಒಂದು ಟೈಮಲ್ಲಿ ಪ್ರತಿಯೊಬ್ರು ಅದನ್ನ ಇಷ್ಟ ಪಡ್ಬೋದು, ಇನ್ನೊಂದ್ ಟೈಮಲ್ಲಿ ಅದು ಜನರ ಮನಸ್ಸಿನಲ್ಲಿ ಏನು ಆಳಕ್ಕೆ ಇಳಿಯದೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅದು ಜನರಿಂದ ದೂರ ಉಳಿಬಹುದು. ಈಗ ನಮ್ಮ ಒಂದು ಅಳಿವಿನಂಚಿನಲ್ಲಿ ಹೋಗ್ತಾ ಇದೆ ಅಂತ ಹೇಳುವುದಕ್ಕೆ ಕಾಮನ್ ಇಂಟರ್ಪ್ರಿಟೇಷನ್ ಏನಂದ್ರೆ, ಯಾರೋ ಒಬ್ಬ ಸಂಗೀತ ಕಲಿಯುವವ ಒತ್ತಾಯಕ್ಕೆ, ಅವನ ಪೇರೆಂಟ್ಸ್ನ ಒತ್ತಾಯಕ್ಕೆ ಶಾಸ್ತ್ರೀಯ ಸಂಗೀತವನ್ನು ಕಲಿತಾನೆ, ಅದೊಂದು ಏಜ್ ಇದೆ ಬಿಟ್ವೀನ್ 12 to 18, ಆ ಒಂದು ಏಜ್ ಅಲ್ಲಿ ಶಾಸ್ತ್ರೀಯ ಸಂಗೀತ ಬಿಟ್ಟು ಅವನಿಗೆ ಡಿಜೆ ಪಾಪ್ ಸಾಂಗ್ಸ್ ಇಂಥದ್ದೇ ತುಂಬಾ ಇಷ್ಟ ಆಗ್ತದೆ. ಆ ಒಂದು ಅದೊಂದು ಏಜಿನ ಪ್ರಾಬ್ಲಮ್ ಅಂತಲೇ ಹೇಳ್ಬಹುದು. ಆ ಏಜ್ ಅಲ್ಲಿ ಸಂಗೀತ ಕಲಿಕೆ ಬಿಟ್ಟು ಬಿಡ್ತಾರೆ. ಇನ್ನೊಂದು 10th ಆಗುವಾಗ, ಪಿ ಯು ಆದ ಕೂಡಲೇ ಅಥವಾ ಪಿ ಯುಗೆ ಸೈನ್ಸ್ ತಗೊಳ್ತಾರೆ ಅಂತಾದ್ರೆ, ಆ ಒಂದು ಸಂದರ್ಭದಲ್ಲಿ ಸಂಗೀತ ಕಲಿಕೆಯನ್ನೇ ಬಿಟ್ಟು ನಂತರ ಜಾಬಿಗೆ ಸೇರುವಾಗ ರಿಲ್ಯಾಕ್ಸೇಷನ್ಗೋಸ್ಕರ, ಅದೊಂದು ವರ್ಡ್ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ರಿಲ್ಯಾಕ್ಸೇಷನ್ಗೋಸ್ಕರ ಅಥವಾ ಜಾಬ್ ಇರುವಾಗ ಇನ್ನೂ ಕೆಲವರು ಇಲ್ಲ ನಾನು ಶಾಸ್ತ್ರೀಯ ಸಂಗೀತದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಒಂದು 20-22 ಹೀಗಾಗುವಾಗ ಸಂಗೀತ ಕಲಿತಾರೆ. ಇದು ಒಂದು ಕಾರಣ ಅಳಿವಿನಂಚಿನಲ್ಲಿದೆ ಅಂತ ಹೇಳುವುದಕ್ಕೆ
ಕೊಡುವಂಥದ್ದು. ಅದು ಅಳಿವಿನಂಚಿನಲ್ಲಿ ಇಲ್ಲ, ಶಾಸ್ತ್ರೀಯ ಸಂಗೀತ ನಾಶ ಆಗುದಿಲ್ಲ ಅಂತ ಹೇಳೋದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ತೇನೆ. ಉದಾಹರಣೆ ಏನಂದ್ರೆ, ಇತ್ತೀಚೆಗೆ ಹಿಂದೂಸ್ತಾನಿ ಸಂಗೀತವನ್ನು ಯಾರೂ ಇಷ್ಟಪಡ್ತಿರ್ಲಿಲ್ಲ. ಜನಸಾಮಾನ್ಯರಿಗಂತೂ ಹಿಂದೂಸ್ತಾನಿ ಅಂದ್ರೆ ಕರ್ನಾಟಕ ಆದ್ರೂ ಕೇಳ್ಬೋದು, ಹಿಂದೂಸ್ತಾನಿ ಆಗುದೇ ಇಲ್ಲ ಅಂತ ಹೇಳುವ ಒಂದು ಮನಸ್ಥಿತಿ ಇತ್ತು. ಆದ್ರೆ ಈ ಬಂದಿಶ್ ಬಂಡಿಟ್ಸ್ ಬಂತು ಸೀರೀಸ್, ಅದ್ರಲ್ಲಿರುವ ಪದ್ಯಗಳನ್ನು ಈಗ ನಾವು ನೋಡಿದ್ರೆ ಎಲ್ಲ ಜನಸಾಮಾನ್ಯರು ಹೇಳ್ತಾರೆ. ಅವರಿಗದು ಹಿಂದೂಸ್ತಾನಿ ಬೇಸಲಿದೆ ಅಂತ ಗೊತ್ತುಂಟಾ ಗೊತ್ತಿಲ್ವಾ, ಬಟ್ ಅವರು ಹಿಂದೂಸ್ತಾನಿಯನ್ನು ಕೇಳಲಿಕ್ಕೂ ಶುರು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಮತ್ತಿನ್ನೊಂದು ಏನಂದ್ರೆ, ಎಷ್ಟೋ ಜನ ಸಂಗೀತ ಕಲಾವಿದರು ಎಜುಕೇಶನ್ ಅಥವಾ ಏನು ನಮ್ಮ ಶೈಕ್ಷಣಿಕ, ಅದರಲ್ಲಿ ಇಂಜಿನಿಯರಿಂಗ್, ಡಾಕ್ಟರ್ಸ್, ಸಿ ಎಗಳು ಇಂಥವರೆಲ್ಲ ಒಂದ್ ಎರಡ್ ಮೂರು ವರ್ಷ ಆ ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡಿ ಫುಲ್ ಟೈಮ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಆಗಿ ವರ್ಕ್ ಮಾಡುವವರು ತುಂಬಾ ಜನ ಇದ್ದಾರೆ. ಇಂತಹ ಯುವ ಪೀಳಿಗೆಯಿಂದಾಗಿ ಸಂಗೀತದ ಕಲಿಕೆ, ಪ್ರಸಾರ ಮತ್ತು ಶಾಸ್ತ್ರೀಯ ಸಂಗೀತದ ಅಧ್ಯಯನ ಅಥವಾ ಅದರ ಬೆಳವಣಿಗೆ ಇದೆಲ್ಲವೂ ಆಗ್ತಾ ಇದೆ. ಕೊನೆಯದಾಗಿ ನಾನು ಏನ್ ಹೇಳ್ತೇನೆಂದ್ರೆ, ಶಾಸ್ತ್ರೀಯ ಸಂಗೀತಕ್ಕೆ ಏಜ್ ಲಿಮಿಟ್ ಅಂತ ಹೇಳುವಂತದಿಲ್ಲ. ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೂಡ ಸಂಗೀತವನ್ನು ಕೇಳ್ತಾರೆ, ಆಸ್ವಾದಿಸ್ತಾರೆ ಅಥವಾ ಅದನ್ನು ಕಲಿತಾರೆ. ಆದ ಕಾರಣ ಶಾಸ್ತ್ರೀಯ ಸಂಗೀತ ನಾಶ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತು ಈ ಅಳಿವಿನಂಚಿನಲ್ಲಿದೆ ಅಂತ ಹೇಳುವ ಒಂದು ಮಾತೇನಿದೆ ಅದು ಖಂಡಿತವಾಗಿಯೂ ಒಂದು ಪ್ರಶ್ನೆ. ನಾನ್ ಯಾವಾಗ್ಲೂ ಫೇಸ್ ಮಾಡುವಂತ ಪ್ರಶ್ನೆ, ಶಾಸ್ತ್ರೀಯ ಸಂಗೀತ ಕಲಿಯೋಕೆ ತುಂಬಾ ದುಬಾರಿ, ಹಾಗೆ ಶಾಸ್ತ್ರೀಯ ಸಂಗೀತದ ಕಾನ್ಸರ್ಟ್ಗಳ ಟಿಕೆಟ್ ರೇಟ್ ನೋಡಿದ್ಯಾ ಅಂತ ಕೇಳಿರೋರು ಇದಾರೆ. ಅವ್ರು ತಪ್ಪು ಅಂತ ಹೇಳಲ್ಲ, ಆದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದಾ? ಯಾಕಂದ್ರೆ ನೀವು ಕೂಡ ಹೊರಗೆ ಹಾಡಿರುವಂತ ವ್ಯಕ್ತಿ, ಹಾಗಾಗಿ ಕೇಳ್ಬಹುದಾದ್ರೆ ಮಾತ್ರ ಕೇಳ್ತೀನಿ, ಇದನ್ನ ವಿಡಿಯೋ ಅಲ್ಲಿ ಹಾಕ್ಬಹುದು ಅಂದ್ರೆ ಮಾತ್ರ ಹಾಕ್ತೀನಿ. ಫಸ್ಟಿಗೆ ನಾನು ಕಲಿಕೆಯ ವಿಚಾರಕ್ಕೆ ಬರ್ತೇನೆ. ಶಾಸ್ತ್ರೀಯ ಸಂಗೀತದ ಕಲಿಕೆ ಅದು ದುಬಾರಿಯೋ ಅಥವಾ ಏನೋ ಅದು ಯಾವತ್ತು ಒಂದು ಪಾಯಿಂಟ್ ಏನಂದ್ರೆ, ಅದು ದೇಶ ಮತ್ತು ನಾವ್ ಯಾವ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ, ನಾವ್ ಎಲ್ಲಿ ಕಲಿತಿದ್ದೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಇತ್ತೀಚೆಗೆ ಡಿಜಿಟಲ್ ಯುಗ ಆದ ಕಾರಣ ಯೂಟ್ಯೂಬ್ ಅಲ್ಲಿ ಎಷ್ಟೋ ಏನೋ ಯೂಟ್ಯೂಬ್ ಅನ್ನು ಆಧರಿಸಿಕೊಂಡು ಶಾಸ್ತ್ರೀಯ ಸಂಗೀತ ಕಲಿಯುವವರು ಇದ್ದಾರೆ. ಇದು ಒಂದು ನಿಟ್ಟಿನಲ್ಲಿ ಉಚಿತವೇ ಅಂತಲೇ ಹೇಳ್ಬೋದು, ಆದ್ರೆ ಯಾವುದೋ ಇನ್ನೊಂದು ಪಾಯಿಂಟ್ ಅಲ್ಲಿ ಇದು ಎಲ್ಲೋ ಒಂದು ಕಡೆ ಕಮರ್ಷಿಯಲೈಸೇಷನ್ ಆಗ್ತಾನೋ ಇದು. ಹಾಗೆ ಫ್ರೀ ಲರ್ನಿಂಗ್ ಆಪ್ಸ್ ಇದೆ. ಮತ್ತಿನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಆಕಾಶವಾಣಿ ಅವ್ರದ್ದು ಉಚಿತ ಸಂಗೀತ ಪಾಠ, ಇದು ಕೂಡ ಕಲಿಕೆಗೆ ಸಂಬಂಧಪಟ್ಟದ್ದು. ಇನ್ನು ಗುರುಗಳ ಆಯ್ಕೆ, ನಾವು ಪ್ರಸಿದ್ಧ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಹೋದಷ್ಟು ಸಂಗೀತಕ್ಕೆ ಇನ್ವೆಸ್ಟ್ ಅಥವಾ ಕಲಿಕೆಗೆ ನಾವೇನು ಇನ್ವೆಸ್ಟ್ ಮಾಡ್ಬೇಕು ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ನಿರಂತರ ಅಧ್ಯಯನ ಇರ್ಬೇಕು. ಅವನು ಒಂದು ಶ್ರುತಿ, ಫಸ್ಟಿಗೆ ಶ್ರುತಿ ಸೇರಿಸ್ಲಿಕ್ಕೆ ಕಲಿಬೇಕು. ಕ್ಲಾಸಿಗೆ ಹೋದ ಕೂಡಲೇ ಶ್ರುತಿ ಸೇರಿಸ್ಲಿಕ್ಕೆ ಬರುದಿಲ್ಲ, ಅದಕ್ಕೂ ಒಂದ್ ಎರಡು ವರ್ಷ ಹಿಡಿತದೆ. ಈ ಎಲ್ಲಾ ಪಾಯಿಂಟ್ಸ್ ಅಳವಡಿಸಿಕೊಂಡಾಗ ಮಾತ್ರ ನಮಗೆ ಅದು ಕಲಿಕೆಗೆ ಹೇಗೆ ದುಬಾರಿ ಅಂತ ಒಂದು ಎಲ್ಲೋ ಒಂದು ಕಮರ್ಷಿಯಲೈಸೇಷನ್ ಆಗ್ತಾ ಇದೆ, ಎಲ್ಲೋ ಒಂದು ಕಲಿಕೆಗೆ ದುಬಾರಿ ಆಗ್ತಾ ಇದೆ ಅಂತ ಹೇಳ್ಕೊಳ್ಬಹುದು. ಪ್ರದರ್ಶನದ ವಿಷಯಕ್ಕೆ ಬಂದ್ರೆ, ಒಬ್ಬ ಯುವ ಕಲಾವಿದ ಅವ ಪ್ರದರ್ಶನ ಕೊಡ್ಬೇಕಾದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾನೆ, ಆಮೇಲೆ ಟೈಮ್ ಡೆಡಿಕೇಟ್ ಮಾಡಿರ್ತಾನೆ. ನೀವು ಹೇಳಿದ ಹಾಗೆ ತುಂಬಾ ಟೈಮ್ ಡೆಡಿಕೇಟ್ ಮಾಡಿದ ಕಾರಣ ಅವನಿಗೆ ಅವನ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಲಿಕ್ಕೆ ಆಗಿರುದಿಲ್ಲ. ಈ ಎಲ್ಲಾ ಇದನ್ನು ಕನ್ಸಿಡರ್ ಮಾಡಿ ಅವನು ಬೆಳೆಯುವ ದೃಷ್ಟಿಯಿಂದ, ಅವನನ್ನು ಬೆಳೆಸುವ ದೃಷ್ಟಿಯಿಂದ ಗೌರವಧನವನ್ನು ನೀಡುವುದು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಇತ್ತೀಚೆಗೆ ಗ್ರಾಮ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕಲಾವಿದರನ್ನು ಬೆಳೆಸುವ ಅಥವಾ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಅನ್ನು ಪ್ರಯತ್ನ ಪಡ್ತಾ ಇವೆ. ಎಷ್ಟೋ ಸಂಗೀತ ಸಭೆಗಳಿವೆ. ಈಗ ಇನ್ಫೋಸಿಸ್ನವರನ್ನು ಕನ್ಸಿಡರ್ ಮಾಡಿದ್ರೆ, ಅವ್ರದ್ದು ಆರ್ಟ್ಸ್ ಅಂಡ್ ಕಲ್ಚರಲ್ ಗ್ರ್ಯಾಂಡ್ ಪ್ರೋಗ್ರಾಮ್ಸ್ ಅಂತ ಆ ಸ್ಕೀಮ್ ಅಂಡರಲ್ಲಿ ಎಷ್ಟೋ ಕಲಾವಿದರನ್ನು ಬೆಳೆಸ್ತಿದ್ದಾರೆ. ನಮ್ಮ ಕಾಲೇಜ್ ಅನ್ನೇ ಎಕ್ಸಾಂಪಲ್ ತಗೊಂಡು, ಕಲ್ಚರಲ್ ಸ್ಟೂಡೆಂಟ್ಸ್ ಅಂತ ಆ ಒಂದು ಕ್ಯಾಟಗರಿಯಲ್ಲಿ ಅಡಾಪ್ಷನ್ ಮಾಡಿಕೊಂಡು ಅವರ ಮೂಲಕ ಕಲೆಯ ಬೆಳವಣಿಗೆ, ಕಲೆಯನ್ನು ಉಳಿಸುವುದು ಇಂಥದ್ದೆಲ್ಲ ಮಾಡ್ತಿದ್ದಾರೆ. ನನ್ನ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಯಾವಾಗ ಶುದ್ಧ ಮನಸ್ಸಿನಲ್ಲಿ ಸಂಗೀತ ಕಚೇರಿಗಳು, ಕಲಿಕೆಗಳು, ಪ್ರದರ್ಶನಗಳು ನಡೀತದೆಯೋ ಆಗ ಅದು ಖಂಡಿತವಾಗಿಯೂ ದುಬಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪ್ರಶ್ನೆಯಲ್ಲೇ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೂ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೆ. ನಾನು ಅವನಿಗೆ ಹೇಳಿದ ಮಾತು, ನೀನ್ ಯಾರನ್ನ
ಒಪ್ಪಿಕೊಂಡಿದ್ದಿ ಅಥವಾ ನೀನ್ ಯಾವ ಪರಿಸರದಲ್ಲಿದ್ದಿ ಆ ಪರಿಸರದಲ್ಲಿ ದೋಷ ಇದ್ದಿರಬಹುದು. ಅದರ ಆಚೆಗೂ ತುಂಬಾ ದೊಡ್ಡ ವಿಶಾಲವಾದ ಒಂದು ಸಮುದ್ರದ ರೀತಿ ಈ ಶಾಸ್ತ್ರೀಯ ಸಂಗೀತ ಬೆಳೆದು ನಿಂತಿದೆ. ಆ ಇಡೀ ಪರಿಸರವನ್ನ ನೋಡು, ಅದಕ್ಕೋಸ್ಕರ ನಿನ್ನನ್ನು ಅರ್ಪಿಸ್ಕೋ ಅಂತ. ಆದ್ರೂ ಈಗಿನ ನೀವು ಹೇಳಿದ ಎಲ್ಲಾ ವಿಷಯಗಳು ಸತ್ಯ. ಈ ಆಧುನೀಕರಣ, ಈ ಡಿಜಿಟಲ್ ಟೀಚಿಂಗ್ ಸಿಸ್ಟಮ್ನ ನಂತರ ಮತ್ತೆ ಹತ್ತು ಹಲವು ಕಡೆ ಗೆಸ್ಟ್ ಲೆಕ್ಚರರ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಅದು ಒಂದೆರಡು ದಿನಗಳಲ್ಲಿ ಅದೆಷ್ಟು ಕಲಿಕೆ ಆಗತ್ತೆ ಹೇಳೋದಕ್ಕೆ ಬರೋದಿಲ್ಲ. ಅದರಿಂದ ಹೊರಬಂದಂತಹ ಉತ್ತರ ಶ್ರೇಷ್ಠ ಅಂತ ಕೂಡ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ಶ್ರೇಷ್ಠ ಅಂತ ಒಂದು ಪದ ಬಂತು, ಈಗ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಂತು ಶ್ರೇಷ್ಠತೆ ಅನ್ನೋ ಪದ. ಶಾಸ್ತ್ರೀಯ ಮಾರ್ಗದಲ್ಲಿ ಕಲಿತಿರುವಂತಹ ಗಾಯಕನ ಗಾಯನ ಶ್ರೇಷ್ಠ, ಬೇರೆಯದ್ದು ಅಷ್ಟು ಶ್ರೇಷ್ಠ ಅಲ್ಲ ಅನ್ನುವ ಆರ್ಗ್ಯುಮೆಂಟ್ಗಳ ಮುಖೇನವೇ ಎಷ್ಟೋ ಹೆಸರನ್ನ ಪಡೆದುಕೊಂಡಿರುವವರು ಇದ್ದಾರೆ. ಅವರ ಬಗ್ಗೆ ಮತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ? ಒಬ್ಬನ ಒಂದು ಶ್ರೇಷ್ಠತೆ ಅಂತ ಅಥವಾ ಶ್ರೇಷ್ಠತೆ ಕನಿಷ್ಠತೆ ಅಂತ ಹೇಳುವಂತದ್ದು ಅವನು ಪ್ರಯೋಗಿಸುವ ಮನೋಧರ್ಮದ ಮೂಲಕ ನಾವು ಅರ್ಥ ಮಾಡ್ಕೊಳ್ತೇವೆ. ಈಗ ಯಾರೋ ಇರ್ಬೋದು, ಒಬ್ಬ ಯಾವುದೋ ಒಂದು ಕಂಪೋಸಿಷನ್ ಅನ್ನು ಅದು ತುಂಬಾ ಕಷ್ಟದೆ ಅಂತ ಹೇಳ್ಕೊಳ್ವ, ಅದನ್ನು ಒಂದು ಸಣ್ಣ ಮಗು ಕೂಡ ಚಂದ ಮಾಡಿ ಅದರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹಾಡ್ತದೆ ಅಂತಾದ್ರೆ ಆ ಮಗು ಕೂಡ ಶ್ರೇಷ್ಠವೇ. ಅಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯಾಕೆ ಶಾಸ್ತ್ರೀಯ ಸಂಗೀತ ಶ್ರೇಷ್ಠತೆ ಆಗ್ತದೆ ಅಥವಾ ಶ್ರೇಷ್ಠ ಆಗ್ತದೆ ಅಂತ ಹೇಳ್ತೇನಂದ್ರೆ, ನಮ್ಮ ಹಳೆ ಕಾಲದ ಚಲನಚಿತ್ರ ಗೀತೆಗಳನ್ನು ಇಲ್ಲಿ ತಕೊಂಡ್ರೆ ಆಲ್ಮೋಸ್ಟ್ ಶಾಸ್ತ್ರೀಯ ಸಂಗೀತದ ಒಂದು ಬೇಸ್ ಅಲ್ಲೇ ಇದೆ. ಆ ಹಳೆ ಚಲನಚಿತ್ರ ಗೀತೆಗಳನ್ನೆಲ್ಲ ನಮ್ಮ ಪೀಳಿಗೆಯವರು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಎಲ್ಲರೂ ಕೂಡ ಯಾವುದೋ ಒಂದು ಈಗ್ಲೂ ಕೂಡ ಅದನ್ನು ಗುಣಗುಣಿಸ್ತಾ ಇರ್ತೇವೆ. ಅದೇ ನೀವು ಇತ್ತೀಚಿನ ಚಲನಚಿತ್ರ ಗೀತೆಗಳನ್ನ ಕನ್ಸಿಡರ್ ಮಾಡಿದ್ರೆ ಅದು ಒಂದು ಪಕ್ಕಾ ಕ್ಲಾಸಿಕಲ್ ಕೂಡ ಅಲ್ಲ, ಪಕ್ಕಾ ಡಿಜೆ ಅಲ್ಲ, ಪಾಪ್ ಅಲ್ಲ, ಏನೋ ಒಂದು ವಿಚಿತ್ರವಾದ ಕಂಪೋಸಿಷನ್ ಅಂತಿದ್ರೆ ಅದೊಂದು ಎರಡು ದಿನ ತುಂಬಾ ರೈಸ್ ಆಗ್ತದೆ, ಅದರ ಬಗ್ಗೆ ಒಳ್ಳೆ ಕಮೆಂಟ್ಸ್ಗಳು ಬರ್ತದೆ, ಆಮೇಲೆ ಜನರಿಗೆ ಅದು ಮರ್ತು ಹೋಗ್ತದೆ. ಅದನ್ನು ನೆಕ್ಸ್ಟ್ ಒಂದ್ ಎರಡ್ ಮೂರ್ ದಿನ ಕೇಳಿ ಆದ್ಮೇಲೆ ಯಾರಿಗೂ ಅದು ನೆನ್ಪುಳಿದಿರ್ತದೆ. ಅದೇ ಶಾಸ್ತ್ರೀಯ ಸಂಗೀತದ ಆಧಾರದಲ್ಲಿರುವ ಪದ್ಯಗಳೇನಿವೆ ಅದು ಒಬ್ಬನಲ್ಲಿ ಮನಸ್ಸಿನಲ್ಲಿ ಉಳಿಯುತ್ತದೆ, ಅವ ಅದನ್ನು ಗುಣಗುತ್ತಾನೆ ಅಂತ ಒಂದು ಇಂಟರ್ಪ್ರಿಟೇಷನ್ ಅನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಮತ್ತೆ ಶಾಸ್ತ್ರೀಯ ಸಂಗೀತವೇ ಶ್ರೇಷ್ಠ ಅಂತಲ್ಲ, ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಅಧ್ಯಯನ ಮತ್ತು ಅನುಭವ ಎರಡೂ ಕೂಡ ಜಾಸ್ತಿ ಇರ್ತದೆ. ಅನುಭವ ಯಾವತ್ತೂ ಸುಳ್ಳಾಗುವುದಿಲ್ಲ, ಆದ ಕಾರಣ ಶಾಸ್ತ್ರೀಯ ಸಂಗೀತ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪುನಃ ಶ್ರೇಷ್ಠ ಆಗಿರ್ಬೋದು. ಇದೇ ರೀಸನ್ ಇರುವ ಕಾರಣ ಅದು ಅಳಿವಿನಂಚಿನಲ್ಲಿಗೆ ಹೋಗುದಿಲ್ಲ ಅಥವಾ ನಾಶ ಆಗುದಿಲ್ಲ. ಏನದನ್ನು ನಾವು ತೂಕ ಮಾಡುವಂಥದ್ದು ಅವನವನ ಮನೋಭಾವಕ್ಕೆ ಬಿಟ್ಟದ್ದು. ಯಾರು ಒಂದು ಸಂಗೀತದ ಎಲ್ಲಾ ಫಾರ್ಮ್ಸ್ ಅನ್ನು, ಕ್ಲಾಸಿಕಲ್ ಬಿಟ್ಟು ಹೊರಗಿನ ಎಲ್ಲಾ ಫಾರ್ಮ್ಸ್, ಡಿಜೆ ಪಾಪ್ ಇಂತಹ ಎಲ್ಲಾ ಫಾರ್ಮ್ಸ್ ಅನ್ನು ಇಷ್ಟಪಟ್ಟಾಗ ಇದೇ ಶ್ರೇಷ್ಠ, ಶಾಸ್ತ್ರೀಯ ಸಂಗೀತವೇ ಶ್ರೇಷ್ಠ, ಡಿಜೆ ಕನಿಷ್ಠ, ಹೀಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾನು ಅದೇ ಹೇಳಿದಲ್ಲ, ಅದು ಅದನ್ನು ಶ್ರೇಷ್ಠತೆಯನ್ನು ಅಳಿಯುವುದು ಅವನವನ ಮನಸ್ಥಿತಿಗೆ ಬಿಟ್ಟಿರುವಂತದ್ದು. ಎಲ್ಲವನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಎಲ್ಲವೂ ನಮಗೆ ಖುಷಿಯೇ ಕೊಡ್ತದೆ. ನಾನೂ ತಪ್ಪಲ್ಲ, ನಾನೇ ಈ ವಿಷಯ ಅರ್ಥ ಆಗೋದಕ್ಕೆ ಸುಮಾರು ಜನರಿಗೆ ಸುಮಾರು ಕಾಲ ಹಿಡಿದೋಗಿದೆ. ಅಷ್ಟರಲ್ಲಿ ತುಂಬಾ ಕಳ್ಕೊಂಡಾಗಿದೆ, ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೊಂಡಾಗಿದೆ. ನಮ್ಮ ಸಮೃದ್ಧಿ ನಮ್ಮ ಕಲೆಯ ಮುಖೇನ, ನಮ್ಮ ವ್ಯಕ್ತಿತ್ವದ ಮುಖೇನ ತೋರ್ಪಡಿಸ್ಕೊಳ್ಳೋದು ಒಂದು ಶ್ರೇಷ್ಠವಾದ ವಿಚಾರವಂತಿಕೆ ಆಗುತ್ತೆ. ಈ ವಿಚಾರವಂತಿಕೆಯನ್ನ ಆದಷ್ಟು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕಲೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಒಂದು ಹೊಸ ಆಯಾಮವನ್ನ ರೂಪಿಸಿಕೊಳ್ಳೋಣ. ಸಂಗೀತದ ಮುಖೇನ ಕೂಡ ಲೈಫ್ ಕೋಚ್ ಆಗ್ತದೆ, ನಮ್ಮ ಜೀವನಕ್ಕೆ ಹೊಸದೊಂದು ಸ್ಫೂರ್ತಿ ಸಿಗತ್ತೆ ಅನ್ನೋದು ಸುಳ್ಳಲ್ಲ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ, ನಾನ್ ತುಂಬಾ ಕಾಯ್ತಾ ಇದ್ದ ಹಂತ. ದಯವಿಟ್ಟು ಎಲ್ಲರೂ ಇದನ್ನ ನೋಡ್ತಾ ಇರೋರು ಆಗ್ಲಿ, ಯಾವುದೇ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳ್ತಾ ಇರೋರಾಗ್ಲಿ, ಕಣ್ಮುಚ್ಕೊಂಡು ಈ 5 ನಿಮಿಷ ಕೇಳಿ ಇದನ್ನ. ನಮ್ಮ ಕಾರ್ಯಕ್ರಮದ ಉದ್ದೇಶದ ಸಾರ್ಥಕತೆ ಇಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಇಷ್ಟ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ಜಗದೋದ್ಧಾರಣ ಅಡಿಸಿದಳೆ ಶೋದೆ ಜಗದೋದ್ಧಾರಣ ಅಡಿಸಿದಳೆ ಶೋದೆ ಜಗದೋದ್ಧಾರಣ ಅಡಿಸಿದಳೆ ಶೋದೆ ಜಗದೋದ್ಧಾರಣ ಆಡಿಸಿದಳೆ ಶೋದೆ ಜಗದೋದ್ಧಾರಣ. ಜಗದೋದ್ಧಾರಣ ಮಗನೆಂದು ತಿಳಿಯೂತ ಜಗದ ಉದ್ಧಾರಣ ಮಗನೆಂದು ತಿಳಿಯೂತ ಜಗದ ಉದ್ಧಾರಣ ಮಗನೆಂದು ತಿಳಿಯೂತ ಜಗದೋದ್ಧಾರಣ ಮಗನೆಂದು ತಿಳಿಯೂತ ಜಗದ ಉದ್ಧಾರಣ ಮಗನೆಂದು ತಿಳಿಯೂತ ಜಗದ ಉದ್ಧಾರಣ ಮಗನೆಂದು ತಿಳಿಯೂತ ಮಗುಗಳ ಮಾಣಿಕ್ಯನ ಮಗುಗಳ ಮಾಣಿಕ್ಯನ ಮಗುಗಳ ಮಾಣಿಕ್ಯನ ಅಡಿಸಿದಳೆ ಶೋದೆ ಮಗುಗಳ ಮಾಣಿಕ್ಯನ ಅಡಿಸಿದಳು ಯಶೋದೆ ಜಗದೋದ್ಧಾರಣ ಅಡಿಸಿದಳು ಯಶೋದೆ ಯಶೋದೆ. ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಅಡಿಸಿದಳೆ ಶೋದೆ ಪುರಂದರ ವಿಠಲನ ಅಡಿಸಿದಳೆ ಶೋದೆ ಪುರಂದರ ವಿಠಲನ
ಸಿದಳು ಯಶೋದೆ ಜಗದೋಧನ ಆಡಿಸಿದಳು ಯಶೋದೆ ಜಗದ ಉದ್ಧಾರನ ಜಗದ ಉದ್ಧಾರನ ಆಡಿಸಿದಳೆ ಶೋದೆ ಯಶೋದೆ 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 ಯಶೋದೆ.